18 ಕನ್ನಡದಲ್ಲಿ ಬಿಗ್ ಬ್ರೇಕಿಂಗ್, ಇನ್ನೆಲ್ಲೂ ಇಲ್ಲದ ಮಹಾಸ್ಫೋಟಕ ಸುದ್ದಿ, ರಾಜ್ಯ ರಾಜಕೀಯದ ಮೆಗಾ ಎಕ್ಸ್ಕ್ಲೂಸಿವ್ ಮಹಾಸ್ಫೋಟಕ ಸುದ್ದಿ. ರಾಜ್ಯ ರಾಜಕೀಯದ ಅತಿದೊಡ್ಡ ಸುದ್ದಿ ಇದು, ರಾಜ್ಯವೇ ತಿರುಗಿ ನೋಡುವ ಸ್ಫೋಟಕ ಸುದ್ದಿ ಇದು. ನ್ಯೂಸ್ 18 ಕನ್ನಡದಲ್ಲಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು, ರಾಜ್ಯ ರಾಜಕೀಯದ ಅತಿದೊಡ್ಡ ಸ್ಫೋಟಕ ಸುದ್ದಿ ಇದು, ರಾಜ್ಯವೇ ತಿರುಗಿ ನೋಡುವಂತಹ ಸ್ಫೋಟಕ ಸುದ್ದಿ ಇದು. ನ್ಯೂಸ್ 18 ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಕಾಂಗ್ರೆಸ್ಗೂ ಶಾಕಿಂಗ್, ಹಾಗೇನೆ ಜನರಿಗೂ ಕೂಡ ಶಾಕಿಂಗ್ ಈ ಸುದ್ದಿ, ರಾಜ್ಯ ರಾಜಕೀಯದ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. ಈ ಸುದ್ದಿಯಲ್ಲಿದೆ ಆ ಪ್ರಶ್ನೆಗೆ ಉತ್ತರ. ಹಾಗಿದ್ರೆ ಏನೆಲ್ಲ ಆ ಪ್ರಶ್ನೆಗಳಿದ್ದಾವೆ, ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತಾ ಹೋಗ್ತೀವಿ. ಇದು ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂತ ಸ್ಫೋಟಕ ಸುದ್ದಿ. ವಾಲ್ಮೀಕಿ ನಿಗಮದ ಕೋಟಿ ಕೋಟಿ ಹಣ ಎಲ್ಲೋಯ್ತು ಹಾಗಿದ್ರೆ ಅನ್ನುವಂತ ಪ್ರಶ್ನೆಗೆ ಒಂದಿಷ್ಟು ಉತ್ತರವನ್ನ ಹುಡುಕುವಂತ ಕೆಲಸ ಆಗ್ತಿದೆ. ಅಕ್ರಮ ಹಣದ ಮೂಲ ಎಲ್ಲಿತ್ತು, ಈ ಅಕ್ರಮ ಹಣ ಎಲ್ಲೋಯ್ತು, ಅಕ್ರಮ ಹಣ ಇಲ್ಲೇ ಹೂಡಿಕೆ ಆಯ್ತಾ ಅನ್ನುವಂತ ಪ್ರಶ್ನೆಗಳು ಈಗ ಹುಟ್ಕೊಳ್ತಾ ಇದೆ. ಅಂಥ ಡೆವಲಪ್ಮೆಂಟ್ ಆಗ್ತಿದ್ದಾವೆ. ಕೋಟಿ ಕೋಟಿ ಹಣ ಪಡೆದವರು ಯಾರು, ಹಾಗಿದ್ರೆ ಆ ಹಣವನ್ನ ಮಾಡಿದ್ದೇನು, ಆ ಹಣ ಈ ಹಣ, ಅಬ್ಬಬ್ಬ ಜಣ ಜಣ. ನ್ಯೂಸ್ 18 ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ಸಿಕ್ಕಿದೆ. ಇದು ಅಧಿಕಾರಿ ಸಿಬ್ಬಂದಿಯ ಚಿಲ್ಲರೆ ಹಣವಲ್ಲ, ಜನಪ್ರತಿನಿಧಿಯೊಬ್ಬರಿಗೆ ಸಂಬಂಧಪಟ್ಟಂತ ಗಂಭೀರ ಆರೋಪ ಇದು. ಈಗ ಏನ್ ಹೇಳ್ತಾರೆ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್? ಇನ್ನು ವಾಲ್ಮೀಕಿ ನಿಗಮದ ಅಧ್ಯಕ್ಷರ ಅತಿದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಶಾಸಕ ಬಸನಗೌಡ ದದ್ದಲ್ ಮಾಡಿದ್ದೇನು ಹಾಗಿದ್ರೆ, ದದ್ದಲ್ಗೆ ಸಂಬಂಧಿಸಿದ ಅತಿ ದೊಡ್ಡ ಇನ್ಸೈಡ್ ಸ್ಟೋರಿ ಇದು. ಹಾಗಿದ್ರೆ ದದ್ದಲ್ ಏನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ವಾಲ್ಮೀಕಿ ನಿಗಮ ಅಧ್ಯಕ್ಷರ ಅತಿದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ. ಇಲ್ಲಿ ನಿಗಮದ ಹಣ ಟ್ರಾನ್ಸ್ಫರ್, ಅಲ್ಲಿ ಭೂಮಿ ರಿಜಿಸ್ಟರ್ ಆಗಿದೆಯಂತೆ. ಕುಟುಂಬದ ಹೆಸರಿಗೆ ಕೋಟಿ ಕೋಟಿ ಬೆಲೆಯ ಭೂಮಿ ರಿಜಿಸ್ಟರ್ ಮಾಡಲಾಗಿದೆಯಂತೆ. ಇನ್ನ ಕೋಟಿ ಕೋಟಿ ಬೆಲೆಯ ಭೂಮಿ, ಹೈವೇ ಹಾದು ಹೋಗುವ ಜಾಗದಲ್ಲಿ ಭೂಮಿ ಖರೀದಿ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಕೋಟಿ ಕೋಟಿ ಕೊಟ್ಟು ಭೂಮಿ ಖರೀದಿ ಮಾಡಿದ್ದಾರೆ. ಹಾಗಿದ್ರೆ ಈ ಕೋಟಿ ಕೋಟಿ ಹಣ ಎಲ್ಲಿಂದ ಬಂತು? ಇನ್ನು ಕೋಟಿ ಕೋಟಿ ಕೊಟ್ಟು ಭೂಮಿ ಖರೀದಿಸಿದ್ದಾರಂತೆ ದದ್ದಲ್. ಕುಟುಂಬದ ಹೆಸರಲ್ಲಿ ಕೋಟಿ ಕೋಟಿ ಬೆಲೆಯ ಭೂಮಿಯನ್ನ ಖರೀದಿ ಮಾಡಿದಾರಂತೆ. ದದ್ದಲ್ ಪುತ್ರ ತ್ರಿಶೂಲ್ ಕುಮಾರ್ ಹೆಸರಲ್ಲಿ ಈ ಭೂಮಿಯನ್ನ ಖರೀದಿ ಮಾಡಲಾಗಿದೆಯಂತೆ. ನೀವು ಗಮನಿಸ್ತಾ ಇರಬಹುದು ಸ್ಕ್ರೀನ್ ಮೇಲೆ ದದ್ದಲ್ ಪುತ್ರರ ಫೋಟೋನ ನಿಮ್ಗೆ ತೋರಿಸ್ತಾ ಇದ್ದೀವಿ. ಅವರ ಹೆಸರಲ್ಲಿ ದದ್ದಲ್ ಭೂಮಿ ಖರೀದಿ ಮಾಡಿದಾರಂತೆ. ಅದು ಕೂಡ ಹೈವೇ ಹಾದು ಹೋಗುವಂತಹ ಜಾಗದಲ್ಲಿ ಭೂಮಿಯನ್ನ ಖರೀದಿ ಮಾಡಿದಾರಂತೆ. ಮಗನ ಹೆಸರಲ್ಲಿ ರಾಯಚೂರಲ್ಲಿ ದದ್ದಲ್ ಭೂಮಿ ಖರೀದಿ ಮಾಡಿದಾರಂತೆ. ಮಗ ತ್ರಿಶೂಲ್ ಕುಮಾರ್ ನಾಯಕ್ ಹೆಸರಲ್ಲಿ 4.31 ಎಕರೆ ಭೂಮಿಯನ್ನ ಖರೀದಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮಗ ತ್ರಿಶೂಲ್ ಕುಮಾರ್ ನಾಯಕ್ ಹೆಸರಲ್ಲಿ ದದ್ದಲ್ ಭೂಮಿ ಖರೀದಿ ಮಾಡಿದ್ದಾರೆ. ಅದು ಕೂಡ 4.31 ಎಕರೆ ಜಾಗವನ್ನ ಖರೀದಿ ಮಾಡಿದ್ದಾರೆ. May 22 ದದ್ದಲ್ ಮಗ ತ್ರಿಶೂಲ್ ಕುಮಾರ್ ಹೆಸರಲ್ಲಿ ಭೂಮಿಯನ್ನ ಖರೀದಿ ಮಾಡಿರುವಂತದ್ದು ಬಯಲಾಗಿದೆ. ಈಗ ನಾವು ಗಮನಿಸ್ತಾ ಇದ್ದೀವಿ ಭೂಮಿ ಖರೀದಿ ಮಾಡಿದ್ದಂತೂ ನಿಜ. ಹಾಗಿದ್ರೆ ಈ ಭೂಮಿ ಖರೀದಿ ಮಾಡಿದ್ದಕ್ಕೆ ಹಣ ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಈಗ ಚರ್ಚೆಗಳಾಗ್ತಾ ಇದೆ. ಸಾಕಷ್ಟು ಅನುಮಾನಗಳು ಹುಟ್ಕೊಳ್ತಾ ಇದೆ. ಸಾಕಷ್ಟು ಆಯಾಮಗಳಲ್ಲೂ ಕೂಡ ಒಂದಿಷ್ಟು ಮಾತುಕತೆಗಳು ನಡೀತಾ ಇದೆ. ಯಾಕಂದ್ರೆ ಇಷ್ಟು ದೊಡ್ಡ ಪ್ರಮಾಣದ ಹಣ ಹೆಂಗ್ ಬಂತು, ಎಲ್ಲಿಂದ ತಂದ್ರು ಅನ್ನೋದ್ರ ಬಗ್ಗೆ ಈಗ ಒಂದಿಷ್ಟು ಅನುಮಾನಗಳು ಹುಟ್ತಾ ಇದೆ.
ಮಗನ ಹೆಸರಲ್ಲಿ ಭೂಮಿ ಖರೀದಿ ಮಾಡಿದ್ದಾರೆ ದದ್ದಲ್ ಅವರು. 4.31 ಎಕರೆ ಭೂಮಿಯನ್ನ ಖರೀದಿ ಮಾಡಿದ್ದಾರೆ ಮಗನ ಹೆಸರಲ್ಲಿ. ಇನ್ನ ಇಷ್ಟು ಭೂಮಿಗೆ ಹಣ ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಈಗ ಅನುಮಾನಗಳು ಹುಟ್ಟುತ್ತಾ ಇದೆ. ಮಗನ ಹೆಸರಲ್ಲಿ ಈ ಭೂಮಿಯನ್ನ ಖರೀದಿ ಮಾಡಿದ್ದಾರೆ ದದ್ದಲ್. ತ್ರಿಶೂಲ್ ಕುಮಾರ್ ನಾಯಕ್ ಹೆಸರಲ್ಲಿ ಈ ಭೂಮಿಯನ್ನ ಖರೀದಿ ಮಾಡಿರುವಂಥದ್ದು. ಯಾಕಂದ್ರೆ ನಾವು ಗಮನಿಸ್ತಾ ಇದ್ದೀವಿ ವಾಲ್ಮೀಕಿ ಹಗರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಹೊಸ ಹೊಸ ವಿಚಾರಗಳು ಹೊರಗೆ ಬರ್ತಿದ್ದಾವೆ ಅಂತ. ಬಸನಗೌಡ ದದ್ದಲ್ ಪುತ್ರ ತ್ರಿಶೂಲ್ ಕುಮಾರ್ ನಾಯಕ್ ಇವರು ಇವರ ಹೆಸರಲ್ಲಿ 4.31 ಎಕರೆ ಭೂಮಿಯನ್ನ ಖರೀದಿ ಮಾಡಿದ್ದಾರೆ. May 22, 2024 ಭೂಮಿಯನ್ನ ನೋಂದಣಿ ಮಾಡಿಕೊಂಡಿರೋದು ಬಯಲಾಗಿದೆ. ಇನ್ನು ಮಗನ ಹೆಸರಲ್ಲಿ ಭೂಮಿಯನ್ನ ಖರೀದಿ ಮಾಡಿದ್ದಾರೆ. ಈ ಭೂಮಿಯ ಮಾರುಕಟ್ಟೆ ಮೌಲ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಈ ಭೂಮಿಯ ಮಾರುಕಟ್ಟೆ ಬೆಲೆ 16,72,000 ರೂಪಾಯಿ ಇದೆ. ಇಲ್ಲಿ ಪರಿಗಣಿಸಿದ ಮೌಲ್ಯ ಮಾತ್ರ 23,88,000 ಅಂತ ಹೇಳ್ಬಿಟ್ಟು ಇಲ್ಲಿ ಪರಿಗಣನೆ ಮಾಡಲಾಗಿದೆ. ಅದು ಹೆಂಗೆ? ಈ ರೀತಿಯಾದಂಥ ಒಂದಿಷ್ಟು ಚರ್ಚೆಗಳಾಗ್ತಿದ್ದಾವೆ. ಯಾಕೆಂದರೆ ಮಾರ್ಕೆಟ್ ವ್ಯಾಲ್ಯೂವೇ ಬೇರೆ ಇದೆ, ಆದರೆ ಇಲ್ಲಿ ತೋರಿಸಿರೋದೇ ಬೇರೆ ಇದೆ. ಇನ್ನು ಬರೆದು ಕೊಟ್ಟವರು ಬಸನ್ಗೌಡ, ಸಿದ್ದಪ್ಪ ಗೌಡ, ವೆಂಕಟರೆಡ್ಡಿ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ತ್ರಿಶೂಲ್ ಕುಮಾರ್ ನಾಯಕೆ ಬರ್ಕೊಟ್ಟಿರುವಂಥದ್ದು. ಬಸನ್ಗೌಡ, ಸಿದ್ದಪ್ಪ ಗೌಡ, ವೆಂಕಟರೆಡ್ಡಿ ಅನ್ನೋರು ಬರೆಸಿಕೊಂಡಿರುವಂಥದ್ದು ತ್ರಿಶೂಲ್ ಕುಮಾರ್ ನಾಯಕರಿಂದ. ಹಾಗಿದ್ರೆ ದದ್ದಲ್ ಭೂಮಿಗೆ ಹೋಯ್ತಾ ವಾಲ್ಮೀಕಿ ದುಡ್ಡು ಅನ್ನುವಂತ ಪ್ರಶ್ನೆ ಹುಡ್ತಾ ಇದೆ. ಈ ವಿಷಯ ಗೊತ್ತಾಗಿಯೇ ಆತ್ಮಹತ್ಯೆ ಮಾಡಿಕೊಂಡ್ರ? May 22 ದದ್ದಲ್ ಮಗನ ಹೆಸರಲ್ಲಿ ಭೂಮಿ ಖರೀದಿ ಮಾಡಿದ್ರಲ್ಲ, ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಡೆವಲಪ್ಮೆಂಟ್ ಆಗಿದ್ದಾವೆ. May 22 ದದ್ದಲ್ ಮಗನ ಹೆಸರಲ್ಲಿ ಭೂಮಿ ನೋಂದಣಿ ಮಾಡಲಾಗುತ್ತೆ. May 26 ವಾಲ್ಮೀಕಿ ಬೋರ್ಡ್ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊತಾರೆ. ಡೆತ್ ನೋಟ್ ಬರೆದಿಟ್ಟು ಚಂದ್ರಶೇಖರನ್ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಈ ಆತ್ಮಹತ್ಯೆ ಈಗ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಈ ಒಂದು ದಿನಾಂಕಗಳು. ಯಾಕಂದ್ರೆ ಬಹಳ ಗ್ಯಾಪ್ ಏನಿಲ್ಲ, ಅಲ್ಲಿ 22 ಇಲ್ಲಿ 26 ಒಂದಿಷ್ಟು ದಿನಗಳಷ್ಟೇ ಅಂತರ ಇದೆ. ಸೊ ಹಂಗಾಗಿ ಹಲವು ಅನುಮಾನಗಳು ಹುಡ್ತಾ ಇದೆ. ಇಲ್ಲಿ ಚಂದ್ರಶೇಖರನ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು ಭೂಮಿ ಖರೀದಿ ಆದ್ಮೇಲೆ. May 22 ಮಗನ ಹೆಸರಲ್ಲಿ ಭೂಮಿ ಖರೀದಿಯಾಗುತ್ತೆ. May 26 ವಾಲ್ಮೀಕಿ ಬೋರ್ಡ್ ಅಧಿಕಾರಿ ಸೂಸೈಡ್ ಮಾಡ್ಕೊಳ್ತಾರೆ. ಸೊ ಈ ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ಒಂದಿಷ್ಟು ಅನುಮಾನಗಳು ಹುಟ್ಟುತ್ತಾ ಇದೆ, ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಈ ದಿನಾಂಕಗಳು. ಇನ್ನು ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಂಡಿದ್ದು May 26, 2024. ಇಲ್ಲಿ ದದ್ದಲ್ ಭೂಮಿ ಖರೀದಿ ಮಾಡಿದ್ದು May 22, 2024. ಅಲ್ಲೋಡಿ 23, 24, 25, 26 ನಾಲ್ಕು ದಿನ ಅಂತರದಲ್ಲಿ ಚಂದ್ರಶೇಖರನ್ ಅವರ ಆತ್ಮಹತ್ಯೆ ಆಗಿದೆ. ವಾಲ್ಮೀಕಿ ದುಡ್ಡಲ್ಲಿ ದದ್ದಲ್ ರಿಯಲ್ ಎಸ್ಟೇಟ್ ಏನಾದರೂ ಮಾಡಿದ್ರ ಅನ್ನುವಂಥ ಒಂದಿಷ್ಟು ಅನುಮಾನಗಳು ಈಗ ಹುಟ್ಕೊಳ್ತಾ ಇದೆ. ಯಾಕಂದರೆ ಅವರು ಡೆತ್ ನೋಟ್ ಬರೆದಿಟ್ಟಿರೋದು, ಈ ಭೂಮಿ ಖರೀದಿ ಮಾಡಿ 4 ಆದಮೇಲೆ ಡೆತ್ ನೋಟ್ ಬರೆದಿಟ್ಟು ಚಂದ್ರಶೇಖರನ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇಲ್ಲಿ ದದ್ದಲ್ ಅವರ ಮೇಲೆ ಬಹಳಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇರುವಂಥದ್ದು. ಮಗನ ಹೆಸರಲ್ಲಿ ಭೂಮಿ ಖರೀದಿ ಮಾಡಿದ್ದು, ಹಾಗೆಯೇ ಮಾರ್ಕೆಟ್ ವ್ಯಾಲ್ಯೂವಲ್ಲೂ ಕೂಡ ಒಂದಿಷ್ಟು ಏರುಪೇರು ತೋರಿಸಿರೋದು, ಮತ್ತೊಂದು ಕಡೆ ಈ ದಿನಾಂಕಗಳು ಪ್ರಮುಖವಾಗಿ ಬಹಳಷ್ಟು ಟ್ವಿಸ್ಟ್ ಕೊಡ್ತಾ ಇದೆ ಈ ಕೇಸ್ಗೆ. ದದ್ದಲ್ ಭೂಮಿ ಖರೀದಿ ಮಾಡಿದ್ದು May 22, ಚಂದ್ರಶೇಖರನ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದು May 26. ಬರೀ 4 ಅಂತರದಲ್ಲಿ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹಾಗಿದ್ರೆ ದದ್ದಲ್ ಭೂಮಿ ಖರೀದಿಗಿದೆಯಾ ನಿಗಮದ ಭ್ರಷ್ಟ ನಂಟು ಅನ್ನುವಂತ ಅನುಮಾನಗಳು ಹುಟ್ಕೊಳ್ತಾ ಇದೆ. ನಿಗಮದ ಹಣ ಟ್ರಾನ್ಸ್ಫರ್ ದದ್ದಲ್ಗೆ ಹೋಯ್ತಾ ಅನ್ನುವಂತ ಚರ್ಚೆಗಳು ಈಗ ಹುಟ್ಕೊಳ್ತಾ ಇದೆ. ಈ ನಿಗಮದ ಹಣ ಇದೆಯಲ್ಲ, ಅದೇನಾದ್ರೂ ದದ್ದಲ್ ಅವ್ರಿಗೆ ಹೋಯ್ತಾ, ಅದನ್ನ ಯೂಸ್ ಮಾಡ್ಕೊಂಡ್ರ, ನಿಗಮದಿಂದ ಹಣ ಟ್ರಾನ್ಸ್ಫರ್ ಮಾಡ್ಕೊಂಡ್ರ ಅನ್ನುವಂತ ಪ್ರಶ್ನೆ ಹುಟ್ಟುತ್ತಾ ಇದೆ. ಅದೇ ಹಣದಲ್ಲಿ ದದ್ದಲ್ ಮಗನ ಹೆಸರಲ್ಲಿ ಭೂಮಿ ಖರೀದಿ ಮಾಡಿದ್ರ ಅನ್ನುವಂತ ಪ್ರಶ್ನೆಗಳು ಈಗ ಹುಟ್ಕೊಳ್ತಾ ಇದೆ. ಇನ್ನ ದದ್ದಲ್ ಭೂಮಿ ಖರೀದಿ ಬಗ್ಗೆ JDS ಜಿಲ್ಲಾಧ್ಯಕ್ಷರ ಆರೋಪ ಕೇಳಿ ಬರ್ತಾ ಇದೆ. ಭೂಮಿ ಖರೀದಿ ಬಗ್ಗೆ JDSನ ಜಿಲ್ಲಾಧ್ಯಕ್ಷರು ಆರೋಪ ಮಾಡಿದ್ದಾರೆ. ರಾಯಚೂರು JDS ಜಿಲ್ಲಾಧ್ಯಕ್ಷ ವಿರೂಪಾಕ್ಷಿ ಆರೋಪ ಮಾಡಿದ್ದಾರೆ ಭೂಮಿ ಖರೀದಿ ಬಗ್ಗೆ ತನಿಖೆಗೆ ವಿರೂಪಾಕ್ಷಿ ಅವರು ಆಗ್ರಹ ಮಾಡ್ತಿದ್ದಾರೆ. ಇನ್ನು ಈ ವರ್ಷವೇ ಇಷ್ಟೊಂದು ಭೂಮಿ ಖರೀದಿ ಮಾಡಿದ್ಯಾಕೆ? ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗೋ ಭೂಮಿಯಲ್ಲೇ ಖರೀದಿ ಮಾಡಿದ್ದಾರೆ. ಭರತ್ಮಾಲಾ ಹೈವೇ ಹಾದು ಹೋಗುವಂಥ
ಭೂಮಿಯನ್ನ ಇವರು ಖರೀದಿ ಮಾಡಿರುವಂಥದ್ದು. ಈ ವರ್ಷವೇ ಇಷ್ಟೊಂದು ಭೂಮಿ ಖರೀದಿ ಮಾಡಿದ್ಯಾಕೆ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಭಾರತ್ ಮಾಲಾ ಹೈವೇ ಹಾದು ಹೋಗುವಂತ ಭೂಮಿಯನ್ನ ಖರೀದಿ ಮಾಡಿದ್ದಾರೆ. ಅಧ್ಯಕ್ಷರಾಗ್ತಾ ಇದ್ದಂತೆ ಭೂ ಖರೀದಿಸಿದ್ಯಾಕೆ, ಹಣ ಎಲ್ಲಿಂದ ಬಂತು ಅನ್ನುವಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಈ ಭೂಮಿ ಖರೀದಿಸಿದ ದುಡ್ಡಿಗೆ ಲೆಕ್ಕ ಕೊಡ್ತಾರಾ? ಹಾಗಿದ್ರೆ ದದ್ದಲ್ ಅವರು ಇಡಿ ಲೆಕ್ಕ ಕೇಳಿದ್ರೆ ದಾಖಲೆ ಸಲ್ಲಿಸ್ತಾರಾ ದದ್ದಲ್ ಅನ್ನುವಂತ ಪ್ರಶ್ನೆಗಳಿದಾವೆ. ಆ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಬಸನಗೌಡ ದದ್ದಲ್ ಮತ್ತು ಮಂತ್ರಿಗಳಾಗಿರ್ತಕ್ಕಂಥ ಬಿ ನಾಗೇಂದ್ರ ಅವರ ನೇರ ಸಮ್ಮುಖದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಅಂತಕ್ಕಂಥದ್ದು ನಾನು ಆರೋಪ ಮಾಡಿದೆ. ಆರೋಪ ಮಾಡಿದ ತಕ್ಷಣ ನಿಗಮದ ಅಧ್ಯಕ್ಷರು ಇದಕ್ಕೆ ನನಗೆ ಸಂಬಂಧನೇ ಇಲ್ಲ ಅನ್ನೋ ಮಟ್ಟಿಗೆ ಹಾರಿಕೆ ಉತ್ತರ ಕೊಟ್ಟರು. ನಂತರ ನಾನು ಮತ್ತೆ ಇಡೀ ದಾಖಲೆಗಳನ್ನು ಇಟ್ಟುಕೊಂಡು ಎಲ್ಲಿಂದ ಯೂನಿಯನ್ ಬ್ಯಾಂಕ್ಲಿಂದ ಬೆಂಗಳೂರಿನಿಂದ ಆರ್ ಬಿ ಎಲ್ ಬ್ಯಾಂಕಿಗೆ ಯಾವ ರೀತಿಯಲ್ಲಿ ಟ್ರಾನ್ಸ್ಫರ್ ಆಯಿತು, ಅಲ್ಲಿಂದ ಬಳ್ಳಾರಿಯ ಹಲವಾರು ಕಂಪನಿಗಳಿಗೆ ಯಾವ ರೀತಿಯಲ್ಲಿ ಟ್ರಾನ್ಸ್ಫರ್ ಆಯಿತು, ಜೊತೆಯಲ್ಲಿ ಬ್ರಾಂಡಿ ಶಾಪ್ನ ಮಾಲೀಕರು ಜ್ಯುವೆಲ್ಲರ್ ಶಾಪ್ನ ಮಾಲೀಕರಿಗೆ ಅಕೌಂಟ್ಗಳಿಗೆ ಯಾವ ರೀತಿಯಲ್ಲಿ ಹೋಯ್ತು ಅಂತಕ್ಕಂಥ ವಿಸ್ತೃತವಾದಂಥ ವರದಿಯನ್ನು ಕೊಟ್ಟ ನಂತರ ನಮ್ಮ ಪಕ್ಷದ ಮುಖಂಡರ ಜೊತೆಯಲ್ಲಿ ನಮ್ಮ ಹೈಕಮಾಂಡ್ ಜೊತೆಯಲ್ಲಿ ಒತ್ತಡ ಮಾಡಿ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಒತ್ತಡ ಮಾಡಿ CBI ತನಿಖೆ ಮಾಡಿಸ್ಬೇಕು ಅಂತಕ್ಕಂಥ ಒತ್ತಡವನ್ನು ನಾವು ಮಾಡಿದ್ವಿ. ನಮ್ಮ ಹೋರಾಟಕ್ಕೆ ಸ್ಪಂದನೆಯಾಗಿ ಇಡೀ ರಾಜ್ಯದಲ್ಲಿ ಇವತ್ತು ವಾಲ್ಮೀಕಿ ನಿಗಮದ ಹಣ ದುರುಪಯೋಗ ಆಗಿರ್ತಕ್ಕಂಥ ಎಲ್ಲ ಅಪರಾಧಿಗಳು ಇವತ್ತು ಸಿಕ್ಕಿಬಿದ್ದಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತು ED ಜಾರಿ ನಿರ್ದೇಶನಾಲಯ ಕಳೆದ 2 ದಿನದಿಂದ ಬಿ ನಾಗೇಂದ್ರ ಮತ್ತು ದದ್ದಲ್ ಬಸನಗೌಡರ ಮನೆ ಕಚೇರಿ ಆಪ್ತರ ಕಚೇರಿ ಆಪ್ತರ ಮನೆಗಳು ಅವರನ್ನು ಮಾಡಿ ಸುಮಾರು ತನ್ನಗಟ್ಟಲೆ ದಾಖಲೆಗಳನ್ನು ಅವರು ಕಬ್ಜೆ ಮಾಡಿದರೆ ಸ್ವಾಧೀನಪಡಿಸ್ಕೊಂಡಿರೋಂಥಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ TV ಮಾಧ್ಯಮಗಳಲ್ಲಿ. ಹೀಗಾಗಿ ಪರಿಶಿಷ್ಟರ ಕಲ್ಯಾಣಕ್ಕಾಗಿರ್ತಕ್ಕಂಥ ಹಣವನ್ನು ಯಾರೇ ತಿಂದರೂ ಕೂಡ ಮುಖ್ಯಮಂತ್ರಿಯಿಂದ ಹಿಡ್ಕೊಂಡು ಉಪಮುಖ್ಯಮಂತ್ರಿ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಈ ಕಾರಣಕ್ಕಾಗಿ ನಾವು ಕೇಂದ್ರ ಸರ್ಕಾರ ಮತ್ತು ED CBIಗೆ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ನಮ್ಮ ಕಲ್ಯಾಣಕ್ಕಾಗಿರ್ತಕ್ಕಂಥ ಹಣವನ್ನು ಯಾರೇ ತಂದಿದ್ರು ಕೂಡ ಅವರ ಎಡೆಮುರಿ ಕಟ್ತಕ್ಕಂಥ ಕೆಲಸ ಮಾಡಬೇಕಂತಕ್ಕಂಥ ಒತ್ತಾಯವನ್ನು ಮಾಡ್ತೀವಿ. ಜೊತೆಯಲ್ಲಿ ನಾವು ಮಾಡಿರ್ತಕ್ಕಂಥ ಆರೋಪಕ್ಕೆ ಇವತ್ತು ಭಾಳಷ್ಟು ಬೆಂಬಲ ಸಿಕ್ಕಿರ್ತಕ್ಕಂಥದ್ದು ನಾವು ನಿಜವಾಗಲೂ ಕೂಡ ಆರೋಪ ಮಾಡಿರ್ತಕ್ಕಂಥದ್ದನ್ನು ಸಂತೋಷವಾಗಿ ನಾವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ವಿಶ್ವನಾಥ್ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ವಿಶ್ವನಾಥ್, ನಾವು ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಹಗರಣದ ತನಿಖೆ ಆಗ್ತಿದೆ, ಮತ್ತೊಂದು ಕಡೆ ಭೂಮಿ ಖರೀದಿ ಈಗ ಬಯಲಾಗಿದೆ, ಇನ್ನೊಂದು ಕಡೆ ಜಿಲ್ಲಾಧ್ಯಕ್ಷರ ಆರೋಪ, ಏನಾಗ್ತಾ ಇದೆ ಈ ಒಂದು ಪ್ರಕರಣದಲ್ಲಿ ಅಂತ? ಚೇತನ್, ಇಡೀ ರಾಜ್ಯ ರಾಜಕೀಯವನ್ನ ತಲ್ಲಣಗೊಳಿಸಿದಂತಹ ಮಹಾ ಭ್ರಷ್ಟಾಚಾರ ಪ್ರಕರಣ ಅಂತ ಹೇಳಿದ್ರೆ ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇಡದಂತಹ ಭ್ರಷ್ಟಾಚಾರ ಅಂತ ಹೇಳ್ಬೋದು. ಈ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಯಚೂರು ಗ್ರಾಮಾಂತರ ಶಾಸಕರು ಮತ್ತು ಜೊತೆಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆದಂತಹ ಬಸನಗೌಡ ದದ್ದಲ್ ಅವರ ಒಂದು ನಡೆ ಏನಿದೆ, ಆಸ್ತಿ ಖರೀದಿಯ ವಿಚಾರದ ನಡೆ ಏನಿದೆ, ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತ ಕೇಳಿದ್ರೆ ಮೇ ತಿಂಗಳಲ್ಲಿ, ಇದೇ ವರ್ಷ ಮೇ ತಿಂಗಳಲ್ಲಿ ಇವರು ಈಗಾಗಲೇ ಗಮನಿಸ್ತಾ ಇದ್ದೀವಿ ವಾಲ್ಮೀಕಿ ಬೋರ್ಡ್ ಹಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಗ್ತಾ ಇದೆ, ಎಷ್ಟೆಲ್ಲ ಜಟಾಪಟಿಗಳು ನಡೀತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ತನಿಖೆ ಕೂಡ ತೀವ್ರ ಗತಿಯಲ್ಲಿ ನಡೀತಾ ಇದೆ, ಇನ್ನೊಂದು ಕಡೆ ಒಂದೊಂದೇ ವಿಚಾರಗಳು ಹೊರಗೆ ಬರ್ತಿದ್ದಾವೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನಾವು ಗಮನಿಸಬೇಕು, ಇಲ್ಲಿ ಅಧ್ಯಕ್ಷರು ಮಾಡಿರುವಂಥ ಒಂದಿಷ್ಟು ಕೆಲಸಗಳು ಹೊರಗೆ ಬರ್ತಿದ್ದಾವೆ. ಯಾಕಂದರೆ ಇಲ್ಲಿ ಮಗನ ಹೆಸರಲ್ಲಿ ಭೂಮಿ ಖರೀದಿ ಮಾಡಿದ್ದಾರೆ. ಎಸ್ ವಿಶ್ವನಾಥ್ ಅವರು ಮತ್ತೆ ಲೈವ್ ಅಲ್ಲಿ ಕನೆಕ್ಟ್ ಇದ್ದಾರೆ. ವಿಶ್ವನಾಥ್, ನಾವು ಗಮನಿಸ್ತಾ ಇದ್ವಿ, ಆಗ್ಲೇ ಹೇಳ್ತಾ ಇದ್ವಿ, ಕಂಟಿನ್ಯೂ ಮಾಡಿ. ಚೇತನ್, ಅದೇ ಈಗ ರಾಯಚೂರು ಗ್ರಾಮಾಂತರ ಶಾಸಕರು ಮತ್ತೆ ವಾಲ್ಮೀಕಿ ಓಕೆ ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ. ಎಸ್, ಈಗಾಗಲೇ ನಾವು ಗಮನಿಸ್ತಾ ಇರ್ಬೋದು ಇಲ್ಲಿ ತ್ರಿಶೂಲ್ ಕುಮಾರ್ ನಾಯಕ್ ಹೆಸರಲ್ಲಿ ಭೂಮಿ ಖರೀದಿ ಮಾಡಿದ್ದು ಬಹಳಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಅದು ಕೂಡ ಬಹಳ ದೊಡ್ಡ ಪ್ರಮಾಣದ ಅಮೌಂಟನ್ನ ಕೊಟ್ಟು ಈ ಭೂಮಿಯನ್ನ ಖರೀದಿ ಮಾಡಲಾಗಿದೆ. ಮತ್ತೊಂದು ಕಡೆ JDSನ ಜಿಲ್ಲಾಧ್ಯಕ್ಷರು ಒಂದಿಷ್ಟು ಆರೋಪಗಳ ಸುರಿಮಳೆನೆ ಗೈದಿದ್ದಾರೆ.
ಯಾಕಂದ್ರೆ ಇಲ್ಲಿ ಹಣ ಟ್ರಾನ್ಸ್ಫರ್ ಬಗ್ಗೆ ಸಾಕಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ದಾಖಲೆಗಳನ್ನ ಕೂಡ ಕೊಡ್ತೀವಿ, ದಾಖಲೆಯನ್ನ ಒದಗಿಸ್ತೀವಿ ಅನ್ನುವಂತ ಮಾತುಗಳನ್ನ ಆಡ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಹಣ ಟ್ರಾನ್ಸ್ಫರ್ ಆಗಿರೋ ವಿಚಾರ ಇದೆಯಲ್ಲ, ಈ ಗೋಲ್ಡ್ ಶಾಪ್ನವ್ರಿಗೂ ಕೂಡ ಹಣ ಟ್ರಾನ್ಸ್ಫರ್ ಆಗಿದೆಯಂತೆ, ಇನ್ನ ವೈನ್ ಶಾಪ್ ಅವ್ರಿಗೂ ಕೂಡ ಹಣ ಟ್ರಾನ್ಸ್ಫರ್ ಆಗಿದೆಯಂತೆ. ಇದು ಜಿಲ್ಲಾಧ್ಯಕ್ಷರು ಮಾಡ್ತಿರುವಂತಹ ಆರೋಪ. ಸೊ ಈ ಎಲ್ಲ ಆರೋಪಗಳಿಗೆ ದದ್ದಲ್ ಅವರು ಯಾವ ರೀತಿಯಾದಂತಹ ಉತ್ತರ ಕೊಡ್ತಾರೆ? ಮತ್ತೊಂದು ಕಡೆ ಈಗೇನು ಭೂಮಿ ಖರೀದಿ ಮಾಡಿದಾರಲ್ಲ, ಈ ಭೂಮಿ ಖರೀದಿ ಮಾಡಿದ್ದಕ್ಕೆ ಏನೆಲ್ಲ ದಾಖಲೆಗಳನ್ನ ಕೊಡ್ತಾರೆ, ಇಷ್ಟು ಹಣ ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಯಾವೆಲ್ಲ ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದು ಈಗ ನಾವು ನೋಡಬೇಕಾಗಿದೆ. ಸದ್ಯಕ್ಕಂತೂ ರಾಜ್ಯ ರಾಜಕೀಯದಲ್ಲಿ ವಾಲ್ಮೀಕಿ ಮಹರ್ಷಿ ಈ ಒಂದು ಹಗರಣ ಇದೆಯಲ್ಲ, ಹಣದ ಹಗರಣ, ಸಾಕಷ್ಟು ಸದ್ದು ಮಾಡ್ತಾ ಇದೆ. ದೊಡ್ಡ ದೊಡ್ಡವರ ಬುಡಕ್ಕೂ ಕೂಡ ಬರ್ತಾ ಇದೆ. ಯಾಕಂದ್ರೆ ಇಲ್ಲಿ ಅಧ್ಯಕ್ಷರು ಹೇಳ್ತಾ ಇದ್ರು, ಜಿಲ್ಲಾಧ್ಯಕ್ಷರು ವಿರೂಪಾಕ್ಷಿಯವರು, ಇಲ್ಲಿ ಸಿ ಎಂ ಮತ್ತೆ ಡಿ ಸಿ ಎಂ ಅವರ ಕೈವಾಡ ಕೂಡ ಇದೆ ಅನ್ನುವಂಥ ಆರೋಪ ಮಾಡ್ತಿದ್ದಾರೆ. ಅವ್ರಿಗೆ ಗೊತ್ತಿಲ್ಲದೆ ಏನಿದೆಯಲ್ಲ ಆಗಿಲ್ಲ, ಅವ್ರಿಗೂ ಕೂಡ ಗೊತ್ತಿದೆ ಅನ್ನುವಂಥ ಮಾತುಗಳನ್ನು ಆಡ್ತಿದ್ದಾರೆ. ನೋಡೋಣ ಸರ್ಕಾರ ಇದಕ್ಕೆ ಯಾವ ರೀತಿಯಾದಂಥ ಉತ್ತರ ಕೊಡುತ್ತೆ, ದದ್ದಲ್ ಇದಕ್ಕೆಲ್ಲ ಯಾವ ರೀತಿಯಾದಂಥ ದಾಖಲೆಗಳನ್ನು ಒದಗಿಸ್ತಾರೆ ಅಂತ. ಈಗಾಗಲೇ ಈ ಒಂದು ನಿಗಮದ ಅಧ್ಯಕ್ಷರು ದದ್ದಲ್ ಅವರ ಮಗನ ಹೆಸರಲ್ಲಿ ಭೂಮಿ ಖರೀದಿ ಮಾಡಿರೋದಿದೆಯಲ್ಲ, ಬಹಳಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಮತ್ತೊಂದು ಕಡೆ ಭೂಮಿ ಖರೀದಿ ಮಾಡಿದ್ದ 4 ದಿನಕ್ಕೆ ಇಲ್ಲಿ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊತಾರೆ, ಡೆತ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಸೊ ಈ ಒಂದು ದಿನಾಂಕಗಳಿದಾವಲ್ಲ, ಮೇ 22 ಮತ್ತು 26, ಸೊ ಈ ದಿನಾಂಕಗಳು ಬಹಳಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಮತ್ತೊಂದು ಕಡೆ ಅಧಿಕಾರಿಗಳು ಕೂಡ ತೀವ್ರಗತಿಯಲ್ಲಿ ವಿಚಾರಣೆ ಮಾಡ್ತಿದ್ದಾರೆ. ಈಗಾಗಲೇ ಇಡಿ ವಶದಲ್ಲಿ ಮಾಜಿ ಸಚಿವರಿದ್ದಾರೆ. ಮತ್ತೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ವಿಶ್ವನಾಥ್, ಆಗ್ಲೇ ನಾವು ಮಾತನಾಡ್ತಿದ್ವಿ ಹಗರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ. ಚೇತನ್ ಅದೇ, ಈಗ ರಾಯಚೂರು ಗ್ರಾಮಾಂತರ ಶಾಸಕರು ಜೊತೆಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆಗಿರುವಂತಹ ಬಸನಗೌಡ ದದ್ದಲ್ ಅವರು ಏನಿದ್ದಾರೆ, ಈ ದದ್ದಲ್ ಅವರು ಖರೀದಿ ಮಾಡಿದಂತಹ ಆಸ್ತಿ ಏನಿದೆ, ಈ ಆಸ್ತಿ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಇದೇ ವರ್ಷದಲ್ಲಿ ಇವರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರದಲ್ಲಿ ಅದು ಈ ಚಂದ್ರಶೇಖರ ಎನ್ನುವಂತಹ ಅಧಿಕಾರಿ ಏನು ಆತ್ಮಹತ್ಯೆ ಮಾಡಿಕೊಂಡ್ರು, ಆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಿಂತ ಪೂರ್ವದಲ್ಲಿ ಕೆಲವೇ ಕೆಲವು ದಿನಗಳ ಅಂತರದಲ್ಲಿ ಇವರು ರಾಯಚೂರಿನ ಸಿರುವಾರದ ಹೋಬಳಿಯಲ್ಲಿ ಬರತಕ್ಕಂತಹ ಗಣದಿನಿ ಎನ್ನುವಂತಹ ಗ್ರಾಮದಲ್ಲಿ 4 ಎಕರೆ 31 ಗುಂಟೆ ಭೂಮಿಯನ್ನ ಖರೀದಿ ಮಾಡಿದ್ದಾರೆ. ಬಸನಗೌಡ ತಂದೆ ಸಿದ್ದನಗೌಡ ಎನ್ನುವಂತಹವರ ಭೂಮಿಯನ್ನ ಇವರು ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಇವತ್ತು ಇಲ್ಲಿ ಆ ಭೂಮಿಗೆ ಮಾರ್ಕೆಟ್ ವ್ಯಾಲ್ಯೂ, ಎರಿ ಭೂಮಿ ಅಂತ ಕರಿತೀವಿ ಅದನ್ನ, ಕಪ್ಪು ಮಣ್ಣಿನಿಂದ ಮಿಶ್ರಿತದಿಂದ ಕೂಡಿರ್ತಕ್ಕಂತಹ ಭೂಮಿ ಅದು. ಆ ಭೂಮಿಯ ಇಲ್ಲಿ ರೇಟ್ ಏನಿದೆಪ್ಪ ಅಂತ ಹೇಳಿದ್ರೆ 36 ಲಕ್ಷ ಇದೆ ಎಕರೆಗೆ. ಹಾಗೆ ಎಕರೆಗೆ 36 ಲಕ್ಷ ರೂಪಾಯಿಗಳನ್ನ ಕೊಟ್ಟು ಇವತ್ತು 4 ಎಕರೆ 31 ಗುಂಟಿ ಭೂಮಿಯನ್ನ ಖರೀದಿಸಿ ಅವರು ತಮ್ಮ ಮಗನಾದಂತಹ ತ್ರಿಶೂಲ್ ನಾಯಕ್ ಅವರ ಹೆಸರಿನಲ್ಲಿ ನೋಂದಣಿಯನ್ನ ಮಾಡುತ್ತಾರೆ ಚೇತನ್. ಹೀಗಾಗಿ ಈ ಒಂದು ಇಷ್ಟೊಂದು ಪ್ರಮಾಣದ ಹಣ ಏನಿದೆ, 60 ಕೋಟಿ ರೂಪಾಯಿ ಹಣ, ಅತ್ರ ಏನಿಲ್ಲ ಅಂದ್ರೆ 1 ಕೋಟಿ 62 ಲಕ್ಷ ರೂಪಾಯಿ ಮೌಲ್ಯ ಆಗ್ತದದು ಆ ಭೂಮಿದು. ಇಷ್ಟೊಂದು ಹಣ ಬಸನಗೌಡದ್ದಲ್ಲ ಅವರಿಗೆ ಎಲ್ಲಿಂದ ಬಂತು ಎನ್ನುವಂತಹ ಪ್ರಶ್ನೆ ಇದೀಗ ಹರಿದು ಬರ್ತಿರ್ತಕ್ಕಂಥದ್ದು. ಅದರ ಜೊತೆ ಜೊತೆಗೆ ಇವತ್ತು ವಾಲ್ಮೀಕಿ ಬೋರ್ಡ್ ನಲ್ಲಿ ಇವತ್ತು ಏನು ಹಗರಣ ನಡೆದಿದೆ, ಈ ಹಗರಣದ ಹಣ ಇಲ್ಲಿ ಬಳಕೆಯಾಗಿದೆಯಾ, ಈ ರೀತಿ ಬಳಕೆಯಾಗಿದೆಯಾ ಎನ್ನುವಂತಹ ಅನುಮಾನಗಳು ಇವತ್ತು ದಟ್ಟವಾಗಿ ಮೂಡ್ತಾ ಇದಾವೆ. ಅದರ ಜೊತೆ ಜೊತೆಗೆ ಇವತ್ತು ಸಚಿವ ನಾಗೇಂದ್ರ ಆಗಿರ್ಬೋದು, ಜೊತೆಗೆ ಬಸನಗೌಡ ದದ್ದಲ್ ಅವರಾಗಿರ್ಬೋದು, ಜೊತೆಗೆ ಇವರಿಬ್ಬರ ಆಪ್ತರು ಆಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಅಭಿವೃದ್ಧಿಯ ನಿಗಮ ಏನಿದೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಏನಿದೆ, ಆ ಹಣವನ್ನ ಈ ರೀತಿಯಾಗಿ ಕೊಳ್ಳೆ ಹೊಡೆದಿದ್ದರ ಪರಿಣಾಮವಾಗಿ ಎಲ್ಲಿ ನನ್ನ ತಲೆ ಮೇಲೆ ಬರ್ತದೆ ಎನ್ನುವಂತಹ ಒಂದು ಭಯದಿಂದ ಚಂದ್ರಶೇಖರ್ನವರು ಆತ್ಮಹತ್ಯೆ ಮಾಡ್ಕೊಂಡ್ರ ಎನ್ನುವಂತಹ ಪ್ರಶ್ನೆಗಳು ಇವತ್ತು ದಟ್ಟವಾಗಿ ಮೂಡಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿಯೂ ಕೂಡ ಇವತ್ತು ಇಡಿ ಅಧಿಕಾರಿಗಳು ಸತತವಾಗಿ 2 ದಿನಗಳ ಕಾಲ ರಾಯಚೂರಿನ ಬಸನಗೌಡ ದದ್ದಲ್ ಅವರ ಮನೆಯ ಮೇಲಾಗಿರಬಹುದು, ಜೊತೆಗೆ ಅವರ ಆಪ್ತ ಸಹಾಯಕನಾದಂತಹ ಪಂಪಣ್ಣ ಅವರ ಮನೆ ಮೇಲೆ ದಾಳಿ ನಡೆಸಿ ಯಾವೆಲ್ಲ ಮಾಹಿತಿಗಳು, ಇದಕ್ಕೆ ಸಂಬಂಧಪಟ್ಟಂತಹ ಆಸ್ತಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ದಾರೆ ಎನ್ನುವಂತಹ ಮಾಹಿತಿ ನ್ಯೂಸ್ 18 ಗೆ ಲಭ್ಯವಾಗಿರತಕ್ಕಂಥದ್ದು ಚೇತನ್. ಒಟ್ಟಾರೆಯಾಗಿ ಇವತ್ತು ಇಡೀ ಪ್ರಕರಣವನ್ನು ನೋಡುವುದಾದ್ರೆ ಇವತ್ತು ಇಷ್ಟೊಂದು 1 ಕೋಟಿ ರೂಪಾಯಿ ಹಣ ಆ ಒಂದು ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದ್ರೆ ಆ ಹಣ ಎಲ್ಲಿ ಹೋಯಿತು ಎನ್ನುವಂತಹ ಪ್ರಶ್ನೆ ಇದಕ್ಕೆ ಎಲ್ಲರನ್ನ ಕಾಡಿತ್ತು. ಈಗ ಆ ಪ್ರಶ್ನೆಗೆ ಉತ್ತರ ಇವತ್ತು ರಾಯಚೂರಿನ ಶಿರುವಾರದ ಹೋಬಳಿಗೆ ಹೊಂದಿಕೊಂಡಿರ್ತಕ್ಕಂಥ ಗಣದಿನ್ನಿಯಲ್ಲಿ ಖರೀದಿ ಮಾಡಿರ್ತಕ್ಕಂಥ ಈ ಭೂಮಿಗೆ ಕೊಟ್ಟಿದ್ದಾರ ಶಾಸಕ ಬಸನಗೌಡ ದದ್ದಲ್ ಅವರು ಎನ್ನುವಂತಹ ಪ್ರಶ್ನೆ ಇದೀಗ ದಟ್ಟವಾಗಿ ಮೂಡ್ತಾ ಇದಾವೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದಂತವರು ಶಾಸಕರಾದಂತಹ ಬಸನಗೌಡ ದದ್ದಲ್ ಅವರು ಚೇತನ್. ಓಕೆ ಫೈನ್, ಥ್ಯಾಂಕ್ ಯು ವಿಶ್ವನಾಥ್ ಡೀಟೇಲ್ಸ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.